ಚುನಾವಣೆ ಅಂದಾಗ ನೋಡಿ ಒಂದ ಕಡೆ ಟಿಕೆಟ್ ಘೋಷಣೆ ಆಗೋವರೆಗೂ ಕೂಡ ಒಂದ ರೀತಿಯಾದಂತಹ ಕ್ಯೂರಿಯಾಸಿಟಿ ಥ್ರಿಲ್ಲಿಂಗ್ ಇನ್ನೊಂದು ಕಡೆ ನಾಮಿನೇಷನ್ ಫೈಲ್ ಮಾಡೋದು ಒಂದು ಹಬ್ಬ ನಾಮಿನೇಷನ್ ಫೈಲ್ ಮಾಡಿದ ಮೇಲೆ ನಾಮಿನೇಷನ್ ಫೈಲ್ ನಾಮಿನೇಷನ್ ಫೈಲ್ ಮಾಡಿರೋದು ಪರಿಶೀಲನೆ ಆಗುತ್ತಲ್ಲ ಆಗ ಹಲವು ವಿಚಾರಗಳು ಬರ್ತವೆ ಅರಕಲಗೂಡು ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪವರ್ ಟಿವಿ ನಿಮಗೆ ನೀಡ್ತಾ ಇದೆ ಚುನಾವಣಾ ರಾಜಕಾರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಏನದು ಟ್ವಿಸ್ಟ್ ಅರಕಲಗೂಡಿಗೆ ಸಂಬಂಧಪಟ್ಟಂತ ವಿಚಾರ ಇದು ಅರಕಲಗೂಡು ಅಸೆಂಬ್ಲಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತಗೊಂಡಿದೆ ಬಿಜೆಪಿ ಅಭ್ಯರ್ಥಿಯಾಗಿ ಕೃಷ್ಣೇಗೌಡ ನಾಮಪತ್ರವನ್ನ ಸಲ್ಲಿಸಿದ್ರು ಕಡೆ ಕ್ಷಣದಲ್ಲಿ ಲಾಸ್ಟ್ ಮೊಮೆಂಟ್ ಅಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು ಕೃಷ್ಣೇಗೌಡರು ಅರಕಲಗೂಡು ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿದ್ರಲ್ಲ ಅದು ತಿರಸ್ಕೃತಗೊಂಡಿದೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಕೃಷ್ಣೇಗೌಡರು ಆದ್ರೆ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು ಅದನ್ನ ಬಿಜೆಪಿ ಎನ್ ಕ್ಯಾಚ್ ಮಾಡ್ಕೊಳ್ಳಕ್ಕೆ ಹೋಗಿತ್ತು ಮಧ್ಯರಾತ್ರಿ ಶ್ರೀಧರ್ ಗೌಡಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಣೆ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಮೊದಲು ಪಕ್ಷೇತರ ನಂತರ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು ಕೃಷ್ಣೇಗೌಡ ನಿನ್ನೆ ಬಿಜೆಪಿಯಿಂದ ನಾಮಪತ್ರವನ್ನ ಸಲ್ಲಿಸಿ ಟ್ವಿಸ್ಟ್ ನೀಡಿದ್ರು ಕೃಷ್ಣೇಗೌಡ ಸಿ ಫಾರ್ಮ್ ಅನ್ನ ಪಡ್ಕೊಂಡು ಇದೀಗ ಕೃಷ್ಣೇಗೌಡರ ನಾಮಪತ್ರ ಚುನಾವಣಾ ಆಯೋಗ ತಿರಸ್ಕಾರ ಮಾಡಿದೆ ನಾಮಪತ್ರ ಪರಿಷ್ಕರಣೆ ಸಮಯದಲ್ಲಿ ತಾಂತ್ರಿಕ ದೋಷ ಇರೋದ್ರಿಂದ ಕೃಷ್ಣೇಗೌಡರ ಬಿಜೆಪಿ ನಾಮಪತ್ರ ಚುನಾವಣಾ ಆಯೋಗ ತಿರಸ್ಕಾರ ಮಾಡಿದೆ ಇದು ಟ್ವಿಸ್ಟ್ ಅರಕಲಗೂಡು ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಎಕ್ಸ್ಕ್ಲೂಸಿವ್ ಸುದ್ದಿ ಕಾಂಗ್ರೆಸ್ ಗೆ ಕೌಂಟರ್ ಕೊಡಕ ಹೋಯ್ತು ಬಿಜೆಪಿ ಅಂದ್ರೆ ಕಾಂಗ್ರೆಸ್ ನ ಬಂಡಾಯ ಅಭ್ಯರ್ಥಿಯನ್ನ ತನ್ನತ್ರ ಸೆಳೆದುಕೊಂಡು ತನ್ನ ಕಡೆಗೆ ಸೆಳೆದುಕೊಂಡು ಸಿ ಫಾರ್ಮ್ ನೀಡೋದ್ರ ಮುಖಾಂತರ ಕೃಷ್ಣೇಗೌಡರನ್ನ ಅಲ್ಲಿ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿತ್ತು ಮೊದಲು ಅಲ್ಲಿ ಯೋಗ ರಮೇಶ್ ಅವರಿಗೆ ಟಿಕೆಟ್ ಅನ್ನು ಘೋಷಿಸಿತ್ತು ಬಿಜೆಪಿ ಅದಾದ ಮೇಲೆ ಕೃಷ್ಣೇಗೌಡರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅಂತ ಹೇಳಿ ಬಿಜೆಪಿ ಚಿಂತನೆಯನ್ನ ನಡೆಸಿ ಕಡೆ ಕ್ಷಣದಲ್ಲಿ ಅವರಿಗೆ ಬಿ ಫಾರ್ಮ್ ಅನ್ನು ಕೊಟ್ಟು ನಂತರ ಕೃಷ್ಣೇಗೌಡರು ಲಾಸ್ಟ್ ಮೊಮೆಂಟ್ ಅಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ರು ಆ ನಾಮಿನೇಷನ್ ಫೈಲ್ ಮಾಡಿದ್ರಲ್ಲ ಈಗ ನಾಮಪತ್ರ ತಿರಸ್ಕೃತಗೊಂಡಿದೆ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದಂತ ಕೃಷ್ಣೇಗೌಡರಿಗೂ ಇದು ಶಾಕ್ ಬಿಜೆಪಿಗೂ ಇದು ಶಾಕ್ ತಾಂತ್ರಿಕ ದೋಷ ಇರುವಂತ ಹಿನ್ನೆಲೆ ನಾಮಪತ್ರದಲ್ಲಿ ರಿಜೆಕ್ಟ್ ಆಗಿದೆ ಅರಕಲಗೂಡು ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಎಕ್ಸ್ಕ್ಲೂಸಿವ್ ಸುದ್ದಿ ಇತ್ತು ಈ ಅದಲು ಬದಲಿನ ಆಟದಲ್ಲಿ ನಿನ್ನೆ ಒಂದಷ್ಟು ಕನ್ಫ್ಯೂಷನ್ ಗಳಿತ್ತು ಯಾರು ಬಿಜೆಪಿ ಅಧಿಕೃತ ಅಭ್ಯರ್ಥಿ ಕೃಷ್ಣೇಗೌಡರ ಇಲ್ಲ ಯೋಗರಮೇಶ ಏನು ಎತ್ತ ಅನ್ನುವಂತ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು ಅದರ ನಡುವೆ ಕೂಡ ಕಡೆ ಕ್ಷಣದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕೃಷ್ಣೇಗೌಡ ನಾಮಪತ್ರವನ್ನ ಸಲ್ಲಿಸಿದ್ರು ಕಾಂಗ್ರೆಸ್ ನ ಆಕಾಂಕ್ಷಿಯಾಗಿದ್ರು ಯಾವಾಗ ಕಾಂಗ್ರೆಸ್ ಟಿಕೆಟ್ ನೀಡದೆ ಕೃಷ್ಣೇಗೌಡರಿಗೆ ಶ್ರೀಧರ್ ಗೌಡರಿಗೆ ರಾತ್ರೋರಾತ್ರಿ ಟಿಕೆಟ್ ಅನೌನ್ಸ್ ಮಾಡ್ತೋ ಕೃಷ್ಣೇಗೌಡರು ಬಂಡಾಯ ಎದ್ದಿದ್ರು ಆ ಬಂಡಾಯ ಎದ್ದಿದಂತ ಕೃಷ್ಣೇಗೌಡರನ್ನ ಬಿಜೆಪಿ ತನ್ನತ್ತ ಸೆಳೆದುಕೊಂಡು ಕಾಂಗ್ರೆಸ್ ಗೆ ಕೌಂಟರ್ ಕೊಡಬೇಕು ಅಂತ ಅರಕಲಗೂಡಿನಲ್ಲಿ ನಿರ್ಧಾರ ಮಾಡಿ ಕೃಷ್ಣೇಗೌಡರಿಗೆ ಟಿಕೆಟ್ ಕೊಟ್ಟಿತ್ತು ಕಡೆ ಕ್ಷಣದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಡೆ ಕ್ಷಣದಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ರು ಆ ನಾಮಪತ್ರದಲ್ಲಿ ಒಂದಷ್ಟು ತಾಂತ್ರಿಕ ದೋಷ ಇರುವಂತ ಹಿನ್ನೆಲೆ ಕೃಷ್ಣೇಗೌಡರ ಬಿಜೆಪಿ ನಾಮಪತ್ರ ಚುನಾವಣಾ ಆಯೋಗ ತಿರಸ್ಕಾರ ಮಾಡಿದೆ ಮೊದಲು ಪಕ್ಷೇತರರಾಗಿ ನಿಂತುಕೊಳ್ಳತೀನಿ ಅಂತ ತದನಂತರ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು ಸೋ ನೆನ್ನೆ ಬಿಜೆಪಿ ಇಂದ ನಾಮಪತ್ರ ಸಲ್ಲಿಸಿದಂತ ಸಲ್ಲಿಸಿಬಿಟ್ಟು ಟ್ವಿಸ್ಟ್ ನೀಡಿದಂತ ಕೃಷ್ಣೇಗೌಡರಿಗೆ ಈಗ ಚುನಾವಣಾ ಆಯೋಗ ಒಂದು ಶಾಕ್ ನೀಡಿದೆ ಚುನಾವಣೆ ಈ ರಾಜಕಾರಣ ಅಂದಾಗ ಒಂದಷ್ಟು ಟ್ವಿಸ್ಟ್ ಗಳು ಸಿಗ್ತಾ ಇರುತ್ತೆ ಇನ್ನು ಹಲವು ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕಾರ ಆಗಬಹುದು ಟೆಕ್ನಿಕಲ್ ಇಶ್ಯೂಸ್ ಇದ್ದಾಗ ಅಥವಾ ಏನಾದರೂ ತಾಂತ್ರಿಕ ದೋಷಗಳು ಅಥವಾ ಸರಿಯಾದ ದಾಖಲೆ ಒದಗಿಸಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಎಸ್ ನಮ್ಮ ಇನ್ಪುಟ್ ಹೆಡ್ ಲೋಕೇಶ್ ಗೌಡರು ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಾನು ಅವರ ಹತ್ರ ಮಾತನಾಡ್ತಾ ಹೋಗ್ತೀನಿ ಲೋಕೇಶ್ ಅವರೇ ನಿನ್ನೆ ನಿಮ್ಮದೇ ಊರು ನಿಮ್ಮ ಕ್ಷೇತ್ರ ಹಲವು ಟ್ವಿಸ್ಟ್ಗಳಿದ್ವು ಹಲವು ಕನ್ಫ್ಯೂಷನ್ಗಳಿದ್ವು ಈ ಕ್ಷೇತ್ರದಲ್ಲಿ ಒಂದ್ಸಲಿ ಕೃಷ್ಣೇಗೌಡರು ಅಂದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಇನ್ನೊಂದು ಕಡೆ ಬಿಜೆಪಿಯಿಂದ ಹೀಗೆ ಹಲವು ಟ್ವಿಸ್ಟ್ಗಳ ನಡುವೆ ಅವರು ಫೈನಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು ಆದ್ರೆ ಈಗ ನಾಮಪತ್ರ ತಿರಸ್ಕೃತಗೊಂಡಿದೆ ಸೊ ಏನ್ ಹೇಳ್ತೀರಿ ಏನಿದು ಮೇಜರ್ ಟ್ವಿಸ್ಟ್ ಮೇಜರ್ ಟ್ವಿಸ್ಟ್ ಏನಂದ್ರೆ ಸಿಂಧೂರ ನೆನ್ನೆ ಮೊನ್ನೆ ರಾತ್ರಿ ಏನು ಕಾಂಗ್ರೆಸ್ ನಾಯಕರ ಹಗ್ಗ ಜಗ್ಗಾಟದ ನಡುವೆ ಶ್ರೀಧರ್ ಗೌಡ ಮತ್ತು ಕೃಷ್ಣೇಗೌಡರ ನಡುವೆ ಟಿಕೆಟ್ಗಾಗಿ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ನಡೆದಿತ್ತು ಈ ಪೈಪೋಟಿನಲ್ಲಿ ಅಂತಿಮವಾಗಿ ಡಿ ಕೆ ಸಿ ಬಣ್ಣದ ಶ್ರೀಧರ್ ಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಯಿತು ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ರಾತ್ರಿ ಒಂದು ಗಂಟೆ ಆದ್ರೂ ಈ ಟಿಕೆಟ್ ಫೈನಲ್ ಆಗಿರಲಿಲ್ಲ ಅದುವರೆಗೂ ಕಾದರು ಕೃಷ್ಣೇಗೌಡರು ಕಾಂಗ್ರೆಸ್ ಟಿಕೆಟ್ ತಗೊಳ್ಳಲು ಬಹಳ ಪ್ರಯತ್ನ ಮಾಡಿದರು ಆದರೆ ಸಾಧ್ಯ ಆಗಿಲ್ಲ
ಅಂತಿಮವಾಗಿ ಪಕ್ಷೇತರವಾಗಿ ಕಣಕ್ಕಿಳಿಯಲು ಎಲ್ಲ ಸಿದ್ಧತೆಯನ್ನು ನಡೆಸಿದರು. ಪಕ್ಷೇತರವಾಗಿ ಕಣಕ್ಕಿಳಿಯೋದ್ರ ಜೊತೆಗೆ ಬಿಜೆಪಿ ಅಭ್ಯರ್ಥಿ ಅಂತಲೂ ಒಂದು ನಾಮಪತ್ರವನ್ನು ಸಲ್ಲಿಸಿದರು. ಒಮ್ಮೆ ಪಕ್ಷೇತರ ಅಭ್ಯರ್ಥಿ ಅಂತ ನಾಮಪತ್ರ ಸಲ್ಲಿಸಿದರು, ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಂತ ಇನ್ನೊಂದು ನಾಮಪತ್ರವನ್ನು ಸಲ್ಲಿಸಿದರು. ಇನ್ನೊಂದು ನಾಮಪತ್ರವನ್ನು ಸಲ್ಲಿಸುವಾಗ ಸಿ ಫಾರಂ ಕೊಡಬೇಕಾಗಿತ್ತು. ಬಿ ಫಾರಂ ಆದ ಇದಾಗಲೇ ಮೊದಲೇ ಬಾರಿಗೆ ಬಿಜೆಪಿಯಿಂದ ಅಧಿಕೃತ ಅಭ್ಯರ್ಥಿಯಾಗಿ ಯೋಗ ರಮೇಶ್ ಅವರು ನಾಮಪತ್ರವನ್ನು ಸಲ್ಲಿಸಿದರು. ಇವರು ಸಿ ಫಾರಂ ಜೊತೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಬೇಕಾಯಿತು. ಆ ಸಿ ಫಾರ್ಮ್ನ ಈ ರಾಜ್ಯ ನಾಯಕರು ಕೊಡಲಿಕ್ಕೆ ಬರೋದಿಲ್ಲ, ಅದನ್ನು ಓವರ್ ರೂಲ್ ಮಾಡಲಿಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಬಿಜೆಪಿಯ ಬಿ ಫಾರ್ಮ್ನ ಕೊಡಬೇಕಾಗಿತ್ತು. ಆ ಸಿ ಫಾರ್ಮ್ನ ಆ ರಾಷ್ಟ್ರೀಯ ಅಧ್ಯಕ್ಷರು ಬಿ ಫಾರ್ಮ್ನ ಡೆಲ್ಲಿಯಿಂದ ಫ್ಯಾಕ್ಸ್ ಮಾಡಿದ್ದನ್ನು ಇವರು ನಿನ್ನೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದರು, ಆದರೆ ಅದನ್ನು ಮಾನ್ಯ ಮಾಡಲಿಲ್ಲ. 3 ಗಂಟೆಯ ಒಳಗೆ ಈ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಕಳಿಸಿದಂಥ ಸಿ ಫಾರ್ಮ್ ಆದರೂ ಒರಿಜಿನಲ್ ಕೊಡಬೇಕಾಗಿತ್ತು, ಆದರೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಏನು ಫ್ಯಾಕ್ಸ್ ಮುಖಾಂತರ ಕಳಿಸಿದಂಥ ಸಿ ಫಾರ್ಮ್ನ ಸಲ್ಲಿಸಿದ್ರು, ಅದು ರಿಜೆಕ್ಟ್ ಆಗಿದೆ. ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಅಂತ ಏನು ನಾಮಪತ್ರ ಸಲ್ಲಿಸಿದ್ರು ಬಿಜೆಪಿಯಿಂದ, ಈ ನಾಮಪತ್ರ ತಿರಸ್ಕೃತಗೊಂಡಿದೆ. ಪಕ್ಷೇತರವಾಗಿ ಸಲ್ಲಿಸಿರುವ ನಾಮಪತ್ರ ಊರ್ಜಿತಗೊಳ್ಳುವ ಸಾಧ್ಯತೆ ಇದೆ. ಚುನಾವಣಾ ಆಯೋಗದಿಂದ ಈಗಾಗಲೇ ಪರಿಶೀಲನೆ ನಡೆಸಿದ್ದು, ಇನ್ನು ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿದೆ. ಏನು ಭಾರತೀಯ ಜನತಾ ಪಾರ್ಟಿ ಅಂತ ಉಲ್ಲೇಖಿಸಿ ನಾಮಪತ್ರವನ್ನು ಸಲ್ಲಿಸಿದ್ರು, ಇದು ರಿಜೆಕ್ಟ್ ಆಗಿದೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ ಸಿಂಧುರ. ಹಾಗಾದ್ರೆ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಲ್ಲಿ ಯೋಗ ರಮೇಶ್ ಆಗ್ತಾರೆ? ಖಂಡಿತವಾಗ್ಲೂ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಬಿ ಫಾರಂ ಸಮೇತ ಏನು ನಾಮಪತ್ರವನ್ನು ಸಲ್ಲಿಸಿದ್ರು, 17ನೇ ತಾರೀಕು ಯೋಗ ರಮೇಶ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ರು, ಅವರೇ ಅಧಿಕೃತ ಅಭ್ಯರ್ಥಿಯಾಗಿ ಮುಂದುವರಿತಾರೆ. ಇನ್ನು ಕೃಷ್ಣೇಗೌಡರು ಪಕ್ಷೇತರ ಅಭ್ಯರ್ಥಿ ಅಂತ ನಾಮಪತ್ರ ಸಲ್ಲಿಸಿದ್ರು. ಈ ನಾಮಪತ್ರವನ್ನು ಮಾತ್ರ ಪುರಸ್ಕರಿಸಲಾಗಿದೆ, ಇದು ಊರ್ಜಿತಗೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣದಲ್ಲಿ ಉಳಿಯಲಿದ್ದಾರೆ ಸಿಂಧುರ.